subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರುಬೇಳೆಯಿಂದ ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಇವಾಗ 1 teaspoon ಎಣ್ಣೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಹಾಗೆ ಅದಕ್ಕೆ 1/2 ಕಪ್ಪು ವಾಶ್ ಮಾಡಿದಂತಹ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆಯನ್ನು ನೀರೆಲ್ಲ ಬಸ್ದುಬಿಟ್ಟು ಅದು ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅರೋಮೆಟಿಕ್ ಆಗೋದಕ್ಕೆ ಒಂದೇ 1 ನಿಮಿಷ ಫ್ರೈ ಮಾಡಿದ್ರೆ, ರೋಸ್ಟ್ ಫ್ರೈ ಮಾಡಿದರೆ ಸಾಕು ನೋಡಿ, ಜಸ್ಟ್ 1 ನಿಮಿಷ. ಈಗ ಅದಕ್ಕೆ 1/2 ಕಪ್ಪು ನೀರು ಹಾಕ್ಕೊಳ್ಳಿ. ಕರೆಕ್ಟ್ ಮೆಜರ್ಮೆಂಟ್ ಇದು, ಕರೆಕ್ಟ್. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕೈ ಆಡಿಸ್ಕೊಳ್ಳಿ ಅದು ಸ್ಪ್ಯಾಟ್ಯುಲಾದಿಂದ, ಸೊ ದಟ್ ಎಲ್ಲ ಚೆನ್ನಾಗಿ ಬೇಳೆ ಎಲ್ಲ ಇದಾಗುತ್ತೆ. ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೆದು ಆಗೋ ತನಕ, ಸಾಫ್ಟ್ ಆಗೋ ತನಕ, ಮಸಿ ಆದರೂ ಪರವಾಗಿಲ್ಲ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ ಆಗಿದೆಯಾ ಅಂತನ್ಬಿಟ್ಟು ಚೆಕ್ ಮಾಡಿ ನೋಡಿ, ಫಸ್ಟ್ ಕ್ಲಾಸ ಕುಕ್ ಆಗಿದೆ, ಚೆನ್ನಾಗಾಗಿದೆ ನೋಡಿ. ಮಸಿ ಆಗಿಬಿಟ್ಟು ಮ್ಯಾಶ್ ಆಗಿಬಿಟ್ಟಿದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಮ್ಯಾಶ್ ಆಗಿದೆ, ಹೌದಾ ನೋಡಿ, ತೋರಿಸ್ತಾ ಇದ್ದೀನಿ. ಓಕೆ, ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು, ಬ್ಲೆಂಡರ್ ಬೌಲ್ಗೆ ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪಲ್ಸ್ ಮಾಡಿ, ನೀರು ಗೀರೇನು ಹಾಕಬೇಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಪಲ್ಸ್ ಆಗಿದೆ ನೋಡಿ, ನೊರೆ ಒಂಥರ ಫ್ರಾತಿ ಆಗಿಬಿಟ್ಟು ಎಲ್ಲನೂ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಅದಕ್ಕೆ 1/2 ಕಪ್ಪು ಫೈನ್ ರೈಸ್ ಆಟ ಹಾಕಿ, ಫೈನ್ ಅಕ್ಕಿ ಹಿಟ್ಟು ಹಾಕಿ, ದೊರಗಿರಬಾರ್ದು, ಫೈನೇ ಇರಬೇಕು. ಈಗ ಅದಕ್ಕೆ 1 teaspoon ಜೀರಿಗೆ ಕಾಳು, 1 teaspoon ಕೋರ್ಸಾಗಿ ಕ್ರಶ್ ಮಾಡಿರೋಂಥ ಪೆಪ್ಪರು, ಅದು ಮನೆಯಿದೆ ಅದರಿಂದ ಅಷ್ಟೇ ಹಾಕಿದ್ದೀನಿ, ತುಂಬ ಖಾರ ಇದೆ. 2 teaspoon ನಾನು ಕರಿ ಎಳ್ಳು ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಬಿಳಿ ಎಳ್ಳು ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 tablespoon ಅಂದರೆ ಅಬೌಟ್ 4 to 5 teaspoons ಆಗತ್ತದು, ಅಷ್ಟು ಬಟರ್ ಹಾಕಿದ್ದೀನಿ, ಅನ್ಸಾಲ್ಟೆಡ್ ಬೆಣ್ಣೆ. ಈಗ ಸ್ಪೂನ್ 2 pinch ಹಿಂಗು ಪೌಡ್ರ್ ಹಾಕಿ, ಆಯ್ತಲ್ಲ. ಈಗ ಅದನ್ನು ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡಿಕೊಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಬರಲಿ. ಒಂದು ಸತಿ ಸ್ಪೂನಿಂದ ಮಿಕ್ಸ್ ಮಾಡಿ, ಆಯ್ತಲ್ಲ. ಈಗ ಚೆನ್ನಾಗಿ ಅದೆಲ್ಲ ಬಟರ್ ಗಿಟರ್ ಎಲ್ಲ ಹಾಕಿದ್ದೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾಫ್ಟ್ ಡೋ ಮಾಡಿ ನೋಡಿದ್ರಲ್ಲ, ಸಾಫ್ಟ್, ಇಷ್ಟು ಸಾಫ್ಟ್ ಮಾಡಬೇಕು. ತುಂಬ ಗಟ್ಟಿ ಮಾಡಿದ್ರೆ ಏನಾಗುತ್ತಂದರೆ ಚಕ್ಲಿ ಹಿಂಡಬೇಕಾದ್ರೇ ತುಂಡು ತುಂಡು ಆಗೋಗ್ಬಿಡುತ್ತೆ. ತುಂಬ ನಾವು ಸಾಫ್ಟ್ ಮಾಡೋಕ್ಕೆ ಹೋದರೆ ಎಣ್ಣೆ ಕುಡಿದ್ಬಿಟ್ಟು ಚಕ್ಲಿ ಹಾಳಾಗುತ್ತೆ. ಹೀಗೆ ಸಾಫ್ಟ್ ಡೋ ಮಾಡಬೇಕು. ನನಗೆ ನೀರು ಹಾಕೋ ಅಗತ್ಯವೇ ಬೀಳಲಿಲ್ಲ, ನಾನು ಹಾಕಲಿಲ್ಲ. ರೈಸ್ ಇದು ಅಕ್ಕಿ ಹಿಟ್ಟಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮೌಲ್ಡ್ನ ಗ್ರೀಸ್ ಮಾಡ್ಕೊಳ್ಳಿ, ನಿಮ್ದು ಯಾವ ಮೌಲ್ಡ್ ಇದೆಯೋ ಅದನ್ನ ಬ್ರಷಿಂದ ಇನ್ನು ಎಣ್ಣೆ ಹಚ್ಚಿಬಿಟ್ಟು ಗ್ರೀಸ್ ಮಾಡ್ಕೊಳ್ಳಿ. ಮತ್ತು ನಾವು ನಾದಿದ್ದು ಹಿಟ್ಟಿದೆಯಲ್ಲ ಅದನ್ನು ಅದರೊಳಗೆ ಹಾಕ್ಕೊಳ್ಳಿ. ಮತ್ತು ಮೇಲಿನ ಅಟ್ಯಾಚ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸ್ಟಾರ್ ಒಂದು ಸ್ಟಾರ್ ಇದಿರೋದು ಚಕ್ಲಿದೇ ಪ್ಲೇಟ್ ಯೂಸ್ ಮಾಡಿದ್ದೀನಿ. ಈಗ ನಿಮಗೆ ಎಷ್ಟು ದೊಡ್ಡ ಚಕ್ಲಿ ಮಾಡಬೇಕು ಅಂತ ಅನಿಸುತ್ತೋ 3 ರೌಂಡೋ 5 ರೌಂಡೋ ಅಷ್ಟು ಮಾಡ್ಕೊಳ್ಳಿ ಸ್ಪೈರಲ್ಸ್ನ. ಈಗ ಎಣ್ಣೆ ಬಿಸಿ ಆಗಿದೆ, ನಾನೀಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿದ್ದೀನಿ. ಯಾವಾಗಲೂ ಚಕ್ಲಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚಕ್ಲಿನ ಸ್ಲೈಡ್ ಮಾಡಿ, ಎಷ್ಟು ಎಣ್ಣೆಲಿ ಹಿಡಿಸುತ್ತೋ ಅಷ್ಟೇ ಮಾಡಿ, ಓವರ್ ಕ್ರೌಡ್ ಮಾಡಬೇಡಿ. ನೋಡಿ 4 ಹಾಕಿದ್ದೀನಿ ನಾನು, ಯಾಕಂದರೆ ನಮಗೆ ಚೆನ್ನಾಗಿ ಅಲ್ಗಾಡಿಸ್ಲಿಕ್ಕೆ ಆಗಬೇಕಲ್ಲ. ಈಗ ಫರ್ಮ್ ಆದ ತಕ್ಷಣ ಫ್ಲಿಪ್ ಮಾಡಿ ನೋಡಿ, ಈಗ ಫರ್ಮ್ ಆಗಿದೆ ಅದಕ್ಕೆ ನಾನು ಫ್ಲಿಪ್ ಮಾಡಿದೆ. ನಮಗೆ ಅದು ಲಿಫ್ಟ್ ಮಾಡಬೇಕಾದ್ರೆ ಗೊತ್ತಾಗತ್ತೆ ಫರ್ಮ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು, ಬಳಕತ್ತೆ ಇಲ್ಲದೇ ಇದ್ದರೆ. ಇವಾಗ ಹಾಗೆ ಫ್ಲಿಪ್ ಮಾಡಿ, ಹಾಗೆ ಒಂದು ಸತಿ ಚೆನ್ನಾಗಿ ಫ್ಲಿಪ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಸ್ವಲ್ಪ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೆ ನಾವು ಚಕ್ಲಿನ ಫ್ರೈ ಮಾಡಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ. ಈಗ ನೋಡಿ ಕಲರ್ ಚೇಂಜ್ ಆಯಿತು, ಸಾಧಾರಣವಾಗಿ ಸಿಝ್ಲಿಂಗ್ ಸ್ಟಾಪ್ ಆಗ್ತಾ ಬಂತು. ಈಗ ಅದನ್ನು ಮೆಸ್ಟ್ ಸ್ಪ್ಯಾಟುಲಾಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಎಣ್ಣೆನೆಲ್ಲ ಎಕ್ಸ್ಟ್ರಾ ಎಣ್ಣೆ ಇರೋದೆಲ್ಲ ಡ್ರೈನ್ ಮಾಡ್ಕೊಳ್ಳಿ. ಈಗ ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಕೆಲವು ಚಕ್ಲಿಗಳನ್ನು. ಓಕೆ, ಈಗ ನಿಮಗೆ ನೋಡಿ ಯಮ್ಮಿ ಮೂಂಗ್ ದಾಲ್ ಚಕ್ಲಿ ರೆಡಿ ಆಯಿತು. ಇದನ್ನು 1 ಕಪ್ ಟೀ ಕಾಫಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಚಕ್ಲಿ ಲಿಂಕ್ಸ್ ಹಾಕಿರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್, ಸಿ ಯು ಲೇಟರ್.